ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇದು ಎಲ್ತ್ ಅಂಡ್ ಬ್ಯೂಟಿ ಕನ್ನಡ ಲಾಕ್, ನಾನು ಸಹನ. ಇವತ್ತಿನ ವಿಡಿಯೋದಲ್ಲಿ ನಾನು ಏಕೆ ನಿಮ್ಮ ಹಲ್ಲುಗಳನ್ನ ವೈಟ್ ಮಾಡೋದು, ಬ್ರೈಟ್ನೆಸ್ ನ ಹೇಗೆ ಇಂಪ್ರೂವ್ ಮಾಡೋದು ಹಲ್ಲು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೆ ನಾನು ಹೋಮ್ ರೆಮಿಡಿಯನ್ನ ಶೇರ್ ಮಾಡ್ತೀನಿ. ಅದಕ್ಕೂ ಮೊದಲು ನಿಮ್ಗಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿ. ಓಕೆ, ಹಲ್ಲುಗಳು ಸೌಂದರ್ಯಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಹಲ್ಲುಗಳು ನಮ್ಮ ಜೀರ್ಣಶಕ್ತಿಗೆ ಮತ್ತೆ ಸೌಂದರ್ಯಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಹಲ್ಲುಗಳು ಪಳಪಳ ಅಂತ ಹೊಡಿತಿದ್ದಾರೆ, ಯಾರಿಗ ಇಷ್ಟ ಇಲ್ಲ ಹೇಳಿ? ಅದು ನಮ್ಗೇನಾದ್ರೂ ಹಲ್ಲುಗಳು ಎಲ್ಲೋ ಕಲರ್ ಟರ್ನ್ ಆಗಿದೆ, ಹಳ್ಳಿ ಆಗಿದೆ ಅಂತಂದ್ರೆ ನಾವು ನಗ್ಬೇಕಾದ್ರೂ ತುಂಬಾನೇ ನಮ್ಗೆ ಮುಜುಗರ ಆಗತ್ತೆ. ನಗಕ್ ಒಬ್ಬರ ಹತ್ರ ನಗಕ್ ಆಗಲ್ಲ, ಮಾತಾಡಕ್ ಆಗಲ್ಲ. ಸೊ ಹಲ್ಲುಗಳನ್ನ ನಾವು ಹೇಗೆ, ಹಲ್ಲುಗಳನ್ನ ಬ್ರೈಟ್ನೆಸ್ ನ ಹೇಗೆ ಇಂಪ್ರೂವ್ ಮಾಡೋದು ಅಂತ ಹೇಳಿ ನಾನು ಹೇಳ್ತೀನಿ. ಎರಡು ಹೋಮ್ ರೆಮಿಡಿಯನ್ನು ಶೇರ್ ಮಾಡ್ತೀನಿ, ಮತ್ತೆ ನಾನು ಇನ್ನೊಂದು ಯಾವ ವೈಟಮಿನ್ ಫುಡ್ನ ತಿಂದ್ರೆ ನಮ್ಗೆ ಹಲ್ಲುಗಳು ವೈಟ್ ಆಗತ್ತೆ, ಅದು ಇಂಪ್ರೂವ್ ಆಗತ್ತೆ ಅಂತ ಹೇಳ್ತೀನಿ. ಇನ್ನೊಂದು ಸ್ಪೈಸಸ್ನ ಹೇಳ್ತೀನಿ. ಓಕೆ, ಹೋಮ್ ರೆಮಿಡಿ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರಿಗೂ ಬ್ರಿಂಜಾಲ್ ಗೊತ್ತು, ಬದನೆಕಾಯಿ. ಆ ಬದನೆಕಾಯಿನ ನೀವು ಇದನ್ನ ಮಾಡೋದ್ರಿಂದ ನಿಮ್ಗೆ ಪರ್ಮನೆಂಟ್ ಆಗಿ ಹಲ್ಲು ಹಳದಿ ಆಗಿರುವಂತ ಹಲ್ಲು ವೈಟ್ ಆಗಿ ಕನ್ವರ್ಟ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ, ಅಲ್ಲಿನ ಬ್ರೈಟ್ನೆಸ್ ಇಂಪ್ರೂವ್ ಆಗುತ್ತೆ. ಸೊ ಬ್ರಿಂಜಾಲ್ ತಗೊಳ್ಳಿ, ಒಂದು ಬ್ರಿಂಜಾಲ್ನ ನೀವು ಸ್ಟವ್ ಮೇಲೆ ಇಟ್ಟು ಬೆಂಕಿಲಿ ಅದನ್ನು ಸುಡಿ. ಅದು ಸುಟ್ಟಾಗ ಅದರಿಂದ ಬೂದಿ ಪೌಡರ್ ಬರುತ್ತೆ, ಬೂದಿ ಮಸಿ ಏನ್ ಬೇಕಾದ್ರೂ ಹೇಳ್ಬೋದು, ಆ ಪೌಡರ್ ಬರುತ್ತೆ. ಅದನ್ನ ನೀವು ಒಂದು ಕಂಟೈನರ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಪ್ರತಿನಿತ್ಯ ಆ ಬೂದಿಯಿಂದ ನೀವು ಹಲ್ಲನ್ನ ಉಜ್ಜೋದ್ರಿಂದ ನಿಮ್ಮ ಹಲ್ಲು ಕಾಲಕ್ರಮೇಣ ಹಳದಿ ಹೋಗಿ ಟೀತ್ ನ ಬ್ರೈಟ್ನೆಸ್ ಇಂಪ್ರೂವ್ ಆಗುತ್ತೆ. ಸೊ ನೀವು ಅದನ್ನ ಎವ್ರಿ ಡೇ ನೀವು ಅದನ್ನ ಬ್ರಷ್ ಮಾಡಕ್ ಆಗಲಿಲ್ಲ ಅಂತಂದ್ರು ಆಲ್ಟರ್ನೇಟಿವ್ಸ್ ಡೇ ನೀವು ಅದನ್ನ ಯೂಸ್ ಮಾಡೋದ್ರಿಂದ ಸೀರಿಯಸ್ಲಿ ಅಲ್ಲಿನ ಬಣ್ಣ ಚೇಂಜ್ ಆಗುತ್ತೆ, ತುಂಬಾನೇ ಅಲ್ಲೂ ಪಳ ಪಳ ಅಂತ ಹೊಳೆಯೋ ತರ ಆಗತ್ತೆ. ಇದೊಂದು ರೆಮಿಡಿ. ಇನ್ನೊಂದು ರೆಮಿಡಿ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ದು ಟೂತ್ ಪೇಸ್ಟ್ಗೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೊಂಡು ಎವ್ರಿ ಡೇ ಬ್ರಷ್ ಮಾಡೋದ್ರಿಂದನೂ ಅದು ನಿಮ್ಮ ಅಲ್ಲಿನ ಕಲರ್ ಇಂಪ್ರೂವ್ ಆಗುತ್ತೆ. ಸೊ ಇದೆರಡು ಹೋಮ್ ರೆಮಿಡಿ. ಮತ್ತೆ ಏನಪ್ಪ, ಯಾವ ವೈಟಮಿನ್ ಅಂತ ಹೇಳಿದ್ರೆ ವೈಟಮಿನ್ ಕೆ. ವೈಟಮಿನ್ ಕೆ ಏನ್ ಮಾಡತ್ತೆ ಅಂತಂದ್ರೆ ಅದು ನಮ್ಮ ಬಾಡಿಲಿ ಕ್ಯಾಲ್ಶಿಯಂನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ನಾವು ವೈಟಮಿನ್ ಕೆ ಫುಡ್ನ ತಿನ್ಬೇಕಾಗತ್ತೆ. ಯಾವುದು ಫುಡ್ ಅಂತ ಹೇಳಿದ್ರೆ ಹಸಿರು ತರಕಾರಿಗಳು, ಸೊಪ್ಪುಗಳು ತಿನ್ನೋದ್ರಿಂದ ನಮ್ಮ ಬಾಡಿಲಿ ವಿಟಮಿನ್ ಕೆ ಜಾಸ್ತಿ ಆಗುತ್ತೆ, ಅದು ಕ್ಯಾಲ್ಶಿಯಂನ ಬ್ಯಾಲೆನ್ಸ್ ಮಾಡುತ್ತೆ. ಮತ್ತೆ ಹಾಲು, ತುಪ್ಪ, ಬೆಣ್ಣೆ, ಈ ತರ ಕ್ಯಾಲ್ಶಿಯಂ ಇರುವಂತ ಮೊಟ್ಟೆ, ಈ ತರ ಫುಡ್ಗಳನ್ನ ತುಂಬಾನೇ ತಿನ್ನಿ. ಮತ್ತೆ ಫ್ರೂಟ್ಸ್ನ ತುಂಬಾನೇ ಅಗ್ದು ತಿನ್ನಿ ಬಾಯಲ್ಲಿ. ನೀವು ಜ್ಯೂಸ್ ಕುಡಿಯೋ ಬದಲು ಚೆನ್ನಾಗಿ ಬಾಯಲ್ಲಿ ಅಗ್ದು ತಿಂದ್ರೆ, ಈ ಪೈನಾಪಲ್ಗೆ ಅಲ್ಲಿನ ವೈಟ್ ಮಾಡುವಂತಹ ಗುಣ ಇದೆ. ಅದನ್ನ ನೀವು ಪೈನಾಪಲ್ ತಿನ್ನೋದ್ರಿಂದನೂ ನಿಮ್ಮ ಹಲ್ಲು ಬಿಳಿ ಆಗುತ್ತೆ. ಸೊ ಇದರಿಂದ ನೀವು ಫ್ರೂಟ್ಸ್ನ ಚೆನ್ನಾಗಿ ತಿನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವೆಜಿಟೇಬಲ್ಸ್ ತಿನ್ನಿ, ಇದರಿಂದ ಬಾಡಿಲಿ ವೈಟಮಿನ್ ಕೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಕ್ಯಾಲ್ಶಿಯಂ ಇಂಪ್ರೂವ್ ಆಗುತ್ತೆ, ಇದರಿಂದ ನಿಮ್ಮ ಹಲ್ಲುಗಳು ಬೆಳ್ಳಗಾಗತ್ತೆ. ಮತ್ತೆ ಸ್ಪೈಸಸ್ ನಿಮ್ಗೆ ಗೊತ್ತೇ ಇದೆ, ಟರ್ಮರಿಕ್, ಅರಿಶಿನ. ಸೊ ಈ ಅರಿಶಿನ ಬಾಡಿಗೆ ತುಂಬಾನೇ ಒಳ್ಳೇದು, ಅದರಲ್ಲಿ ತುಂಬಾನೇ ಔಷಧಿ ಗುಣಗಳಿವೆ. ನಮ್ಮ ಪ್ರತಿನಿತ್ಯ ಅರಿಶಿನವನ್ನು ಯೂಸ್ ಮಾಡೋದ್ರಿಂದ ನಮ್ಮ ಹಲ್ಲು ಬೆಳ್ಳಗಾಗುತ್ತವೆ. ಅದನ್ನು ನೀವು ಒಂಥರ ಪೇಸ್ಟ್ ಮಾಡಿ ಹಲ್ಲಿಗೆ ಅಪ್ಲೈ ಆದರೂ ಮಾಡ್ಬೋದು. ಕೊಕೊನೆಟ್ ಆಯಿಲ್ ಜೊತೆ ಅರಿಶಿನವನ್ನು ಮಿಕ್ಸ್ ಮಾಡಿ ಅದನ್ನು ನೀವು ಪೇಸ್ಟ್ ಮಾಡಿ ಒಂದು 15 ಮಿನಿಟ್ಸ್ ಬಿಟ್ಟು ತೊಳೆಯೋದ್ರಿಂದನೂ ಅಲ್ಲಿನ ಕಲರ್ ಚೇಂಜ್ ಆಗುತ್ತೆ. ಇಲ್ಲಾಂದ್ರೆ ನೀವು ಪ್ರತಿನಿತ್ಯ ಅಡುಗೆಗೆ ನೀವು ಅರಿಶಿನವನ್ನು ಯೂಸ್ ಮಾಡೋದ್ರಿಂದನೂ ಅದು ನಿಮ್ಮ ಬಾಡಿಲಿ ತುಂಬಾನೇ ಏನೇ ಪ್ರಾಬ್ಲಮ್ ಇದ್ರೂ ಅರಿಶಿನ ಯೂಸ್ ಮಾಡೋದ್ರಿಂದ ಅದು ಕ್ರಮೇಣ ಕಡಿಮೆ ಆಗತ್ತೆ. ಸೊ ಅದಕ್ಕೆ ಔಷಧಿ ಗುಣಗಳಿದೆ ಅರಿಶಿನಕ್ಕೆ. ಸೊ ನೀವು ಇದು ಪ್ರತಿನಿತ್ಯ ಊಟದಲ್ಲಾದ್ರೂ ಯೂಸ್ ಮಾಡಿ, ಇಲ್ಲಾಂತಂದ್ರೆ ಅದನ್ನ ಪ್ಯಾಕ್ ಮಾಡಿ ನೀವು ಟೀತ್ ಕೈಯಾದ್ರೂ ಅಪ್ಲೈ ಮಾಡ್ಕೋಬಹುದು. ಇದು ಎರಡು ರೆಮಿಡಿ. ಮತ್ತೆ ಯಾವ ವೈಟಮಿನ್ ಇಂದ ನಮ್ದು ಅಲ್ಲಿನ ಕಲರ್ ಹೆಚ್ಚಾಗತ್ತೆ ಅಂತ ಹೇಳಿದೀನಿ. ಸೊ ಸ್ಪೈಸಸ್, ವೈಟಮಿನ್ ಮತ್ತೆ ಹೋಮ್ ರೆಮಿಡಿ. ಸೊ ನೀವು ಇದನ್ನ ಎವ್ರಿ ಡೇ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಹಲ್ಲು ಬಿಳಿ ಆಗತ್ತೆ, ನಿಮ್ಮ ಹಳದಿ ಬಣ್ಣ ಹೋಗುತ್ತೆ, ನೀವು ಎಲ್ಲರ ಮುಂದೆ ಆರಾಮಾಗಿ ನಗ್ಬಹುದು. ಮತ್ತೆ ನಿಮ್ಮ ಆ ನಗು ದುಪ್ಪಟ್ಟು ಹಾಕ್ಬೇಕಂತಂದ್ರೆ ಹಲ್ಲುಗಳು ಚೆನ್ನಾಗಿರ್ಬೇಕು, ಪಳ ಪಳ ಅಂತ ಹೊಳಿತಿರ್ಬೇಕು, ಮತ್ತೆ ಅದು ನಿಮ್ಮ ಸೌಂದರ್ಯನು ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ದು ಏನೇ ಒಪಿನಿಯನ್ಸ್ ಇದ್ರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.